ಚೌಡೇಶ್ವರಿ ದೇವಿ ಜ್ಯೋತಿಷ್ಯರು, ಪಂಡಿತ್ ವಿಶ್ವನಾಥ್ ಆಚಾರ್ಯ. ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮ ವಿಚಾರ, ವಿದ್ಯೆ ಉದ್ಯೋಗ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಸಂತಾನ ವಿಳಂಬ, ವ್ಯಾಪಾರ ನಷ್ಟ, ಹಣಕಾಸು ತೊಂದರೆ, ಅನಾರೋಗ್ಯ, ಭೂಮಿ ವಿಚಾರ, ಹೀಗೆ ನಿಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಫೋನಿನ ಮೂಲಕ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಇಂದೇ ಸಂಪರ್ಕಿಸಿ 7204956811. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಇದನ್ನ ನಿಮಗೆ ಒಂದೊಳ್ಳೆ ಏರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಆಯಿಲ್. ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂತಹ ಅಂದರೆ ಏರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಾಫ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಬಿಳಿ ಕೂದಲಿನ ಸಮಸ್ಯೆ ಆಗಿರ್ಬೋದು, ಹೀಗೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡೋದ್ರ ಜೊತೆಗೇ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ, ದಟ್ಟವಾಗಿ, ಕಪ್ಪಾಗಿ, ನೀಲವಾಗಿ, ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಏರ್ ಆಯಿಲ್ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡ್ಬೋದು ಇಲ್ಲಿ ನಾನು ಮೊದಲನೇದಾಗಿ ಡ್ರೈ ಆಮ್ಲಾ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ನಾನು ಇಲ್ಲಿ ಅರ್ಟೋನಿಕ್ರವರ ಆಮ್ಲಾ ಪೌಡರ್ನ ತೆಗೆದುಕೊಂಡಿದ್ದೀನಿ. ನಿಮಗೆ ಈ ಒಂದು ಆಮ್ಲಾ ಪೌಡರ್ ಅನ್ನೋದು ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅನ್ನೋದಾದರೆ ನಿಮ್ಮಲ್ಲಿ ಏನಾದರೂ ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ಅದನ್ನೇ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಅಥವಾ ಅದನ್ನು ಗ್ರೇಟ್ ಮಾಡಿ ಬಿಸಿಲಲ್ಲಿ 1 ಅಥವಾ 2 ದಿನಗಳ ಕಾಲ ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಸಹ ಕೂಡ ನೀವು ಯೂಸ್ ಮಾಡ್ಬೋದು. ಅದು ಇನ್ನೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನಂತರ ನೋಡ್ಬೋದು, ನಾನು ಇಲ್ಲಿ ಒಂದು ಕ್ಲೀನಾಗಿರುವಂತಹ ಬೌಲ್ಗೆ 1 ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಡ್ರೈ ಆಮ್ಲಾ ಪೌಡರ್ನ ತೆಗೆದುಕೊಂಡಿದ್ದೀನಿ. ಸ್ನೇಹಿತರೆ, ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡೋದಕ್ಕೆ ಬೆಟ್ಟದ ನೆಲ್ಲಿಕಾಯಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಮೇನ್ ಆಗಿ ಏರ್ಫಾಲ್ನ ಕಂಟ್ರೋಲ್ ಮಾಡುತ್ತೆ. ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ ಬೆಳೆಯೋದಕ್ಕೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಒಂದೊಳ್ಳೆ ವರ ಅಂತಲೇ ಹೇಳ್ಬೋದು. ಸೊ ನಂತರ ನಾನು ಇದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ವುಡ್ ಪ್ರೆಸ್ಡ್ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಸ್ನೇಹಿತರೆ, ನೀವು ಬೇಕಿದ್ದಲ್ಲಿ ಪ್ಯಾರಿಚೂಟ್ ಕೋಕೋನೆಟ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು, 1 ಟೇಬಲ್ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ, ಅಂದರೆ ಕೊಬ್ಬರಿ ಎಣ್ಣೆ. ಕೋಕೋನೆಟ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸ್ನೇಹಿತರೆ, ನಂತರ ನಾನು ಇದಕ್ಕೆ ಮತ್ತೆ 1 ಟೇಬಲ್ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ, ಅಂದರೆ ಮಸ್ಟರ್ಡ್ ಆಯಿಲ್. ಇದು ಸಹ ಕೂಡ ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಸಾಸಿವೆ ಎಣ್ಣೆ, ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯದು ಸ್ನೇಹಿತರೆ, ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ, ಸ್ಪೆಷಲಿ ಏರ್ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ ಬೆಳೆಯೋದಕ್ಕೆ ಸಹ ಕೂಡ ಮಸ್ಟರ್ಡ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಸಾಸಿವೆ ಎಣ್ಣೆನ ನಾನು ಈ ಒಂದು ಮಿಶ್ರಣಕ್ಕೆ ಹಾಕಿದ್ದೀನಿ. ಇದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಿದ್ದಲ್ಲಿ ಇದಕ್ಕೆ 1 ವಿಟಮಿನ್ E ಕ್ಯಾಪ್ಸಲ್ ಅಂದರೆ ವಿಟಮಿನ್ ಇ ಆಯಿಲ್ನ ಸಹ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡಿ. ಇದು ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲಿ ಸುಲಭವಾಗಿ ಸಿಗುತ್ತೆ, ವಿಟಮಿನ್ ಇ ಕ್ಯಾಪ್ಸಲ್ ಅಥವಾ ವಿಟಮಿನ್ ಇ ಆಯಿಲ್. ಸೊ ಈ ರೀತಿಯಾಗಿರುತ್ತೆ ವಿಟಮಿನ್ ಇ ಕ್ಯಾಪ್ಸಲ್ ಅಂತ. ಇದರಲ್ಲಿ 1 ಕ್ಯಾಪ್ಸಲ್ನ ತೆಗೆದುಕೊಂಡು ಒಂದು ಪಿನ್ನ ಸಹಾಯದಿಂದ ಹೋಲ್ಡ್ ಮಾಡಿ ಇದರಲ್ಲಿ ಈ ಒಂದು ವಿಟಮಿನ್ ಇ ಆಯಿಲ್ನ ಈ ಒಂದು ಮಿಶ್ರಣಕ್ಕೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡಿ. ಸೊ ನಾನು ಇಲ್ಲಿ ಹಾಕಿಲ್ಲ ಸ್ನೇಹಿತರೆ, ಯಾಕೆ ಅನ್ನೋದಾದರೆ ನಾವು ಇಲ್ಲಿ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಮತ್ತು ಸಾಸಿವೆ ಎಣ್ಣೆನ ಯೂಸ್ ಮಾಡಿದ್ರಲ್ವಾ. ಸೊ ಅದೇ ಸಾಕಾಗತ್ತೆ ನಮಗೆ ನಿಮ್ಮ ತಲೆ ಕೂದಲಿನ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಸ್ಟೋರ್ ಮಾಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ತುಂಬ ಸುಲಭವಾಗಿದೆ.
ನೀವು ಯಾವಾಗ ನಿಮ್ಮ ತಲೆಗೆ ಈ ಒಂದು ಏರ್ ಆಯಿಲ್ನ ಅಪ್ಲೈ ಮಾಡ್ತೀರೋ ಆಗ ಮಾತ್ರ ಈ ಒಂದು ಮಿಶ್ರಣವನ್ನು ರೆಡಿ ಮಾಡಿ ನಿಮ್ಮ ತಲೆಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ಒಂದು ಏರ್ ಆಯಿಲ್ನ ಯಾವ ರೀತಿಯಪ್ಪ ತಲೆಗೆ ಅಪ್ಲೈ ಮಾಡೋದು ಅನ್ನೋದಾದರೆ, ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ 2 ಅಥವಾ 3 ಗಂಟೆಯ ಮುಂಚಿತವಾಗಿ ಈ ಒಂದು ಏರ್ ಆಯಿಲ್ನ ನೀವು ನಿಮ್ಮ ತಲೆಯ ಬುಡಕ್ಕೆ ಮತ್ತು ತಲೆ ಕೂದಲಿಗೆಲ್ಲ ಸಹ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ ಒಂದು ನಾಟ್ ಹಾಕಿ ಬಿಡಿ. ನಂತರ ನೀವು 1-2-3 ಗಂಟೆ ಆದ ನಂತರ ನೀವು ಆದಷ್ಟು ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಅಥವಾ ಸೀಗೆಕಾಯಿನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ನೀವು ವೀಕ್ಲಿ ಒನ್ಸ್ ಅಂದರೆ ವಾರದಲ್ಲಿ ಒಮ್ಮೆ ಈ ಒಂದು ಏರ್ ಆಯಿಲ್ನ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಮೇನ್ ಆಗಿ ಏರ್ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಮಿಶ್ರಣ ಅನ್ನೋದು 1 ಆಗಿ ಕೆಲಸ ಮಾಡುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಈ ಒಂದು ಓಮ್ ರೆಮಿಡಿ ಅಥವಾ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲೇ ಅಂತ, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ನೀವು ಎಷ್ಟೇ ಒಂದು ಕಾಸ್ಟ್ಲಿ ಆದಂತಹ ಏರ್ ಆಯಿಲ್ನ ಅಪ್ಲೈ ಮಾಡಿ ನಿಮ್ಮ ತಲೆ ಕೂದಲಿನ ಸಮಸ್ಯೆ ನಿವಾರಣೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಈ ಒಂದು ಏರ್ ಆಯಿಲ್ನ ಒಮ್ಮೆನಾದರೂ ಟ್ರೈ ಮಾಡಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಈ ಒಂದು ಹೇರ್ ಆಯಿಲ್ನ ಬಗ್ಗೆ ಇನ್ನೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀನಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.